ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹೋಬಳಿಯ ಕಾಕನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳಿಕಟ್ಟೆ ಗ್ರಾಮದ ಲಾವಣ್ಯ ಮೂರು ವರ್ಷದ ಮಗುವನ್ನ ದಿನಾಂಕ 16/1/2024 ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಅನ್ನಪೂರ್ಣಮ್ಮ, ಸಹಾಯಕಿ ಸೌಮ್ಯ ಇಬ್ಬರು ಅರಳಿಕಟ್ಟೆ ಗ್ರಾಮದವರಾಗಿದ್ದು, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ನನ್ನ ಮಗುವನ್ನ ನೆಲದ ಮೇಲೆ ಎಳೆದಾಡಿ ಕೋಲಿನಿಂದ ನನ್ನ ಮಗಳ ಬೆನ್ನಿಗೆ ಕಾಲಿಗೆ ತಳಿಸಿರುತ್ತಾರೆ. ಇವರ ಹಲ್ಲೆಯಿಂದ ನನ್ನ ಮಗಳ ಬೆನ್ನಿನ ಮೇಲೆ ಕಾಲಿನ ಮೇಲೆ ಬಾಸುಂಡಿಗಳು ಬಿದ್ದಿರುತ್ತವೆ. ಮೊಣಕಾಲಿನ ಮೇಲೆ ತಿರುಚಿದ ಗಾಯಗಳಾಗಿರುತ್ತವೆ. ಈ ಹಿನ್ನೆಲೆಯಿಂದ ನನ್ನ ಮಗಳು ತುಂಬಾ ಹೆದರಿಕೊಂಡು ಅಂಗನವಾಡಿ ಕೇಂದ್ರದಿಂದ ಓಡಿ ಮನೆಗೆ ಬಂದಿರುತ್ತಾಳೆ. ನಂತರ ನಾನು ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ನನ್ನ ಮಗಳು ಏನು ತಪ್ಪು ಮಾಡಿದೆ, ಹೊಡೆಯಲು ಕಾರಣ ಏನು ಎಂದು ಕೇಳಿದ್ರೆ ಸರಿಯಾದ ಉತ್ತರ ನೀಡಿದೆ, ನಾವು ಹೊಡೆದೇ ಇಲ್ಲ ಎಂದು ಹೇಳುತ್ತಾರೆ. ನನ್ನ ಮಗಳನ್ನ ಹೊಡೆದಿರುವ ಬಗ್ಗೆ ಸಂತೆಬೆನ್ನೂರು ಠಾಣೆಯಲ್ಲಿ ನಾವು ಬೋವೆ ಜನಾಂಗದವರಾಗಿರುವುದರಿಂದ ನನ್ನ ಮಗಳನ್ನ ಜಾತಿ ನಿಂದನೆ ಮಾಡಿ ಹೊಡೆದಿರುವ ಬಗ್ಗೆ ದೂರು ದಾಖಲಿಸಿ ತಿಂಗಳು ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಂತೆಬೆನ್ನೂರು ಠಾಣೆಯಲ್ಲಿ ವಿಚಾರಿಸಿದ್ರೆ ಚನ್ನಗಿರಿಗೆ ಹೋಗಿ ಎನ್ನುತ್ತಾರೆ. ಚನ್ನಗಿರಿ ಠಾಣೆಯಲ್ಲಿ ವಿಚಾರಿಸಿದ್ರೆ ಯಾವುದೇ ಉತ್ತರ ನೀಡುತ್ತಿಲ್ಲ. ನನ್ನ ಮಗಳ ಮೇಲೆ ಹಲ್ಲೆ ಮಾಡಿದವರು ಊರಲ್ಲಿ ರಾಜಾರೋಷವಾಗಿ ಓಡಾಡಿಕೊಂಡಿದ್ದಾರೆ.